ಕರ್ತನಲ್ಲಿ ನಂಬಿಕೆ ಇಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 15 ನೂತನ ಸೃಷ್ಟಿಗಳ ವಿರೋಧಿಗಳು ಮತ್ತು ಆಕ್ರಮಣಕಾರರು ಪುಟ 357. ಕೆಲವರು ಆತನಿಗಿಂತ ಬಹಳಷ್ಟು ಕಡಿಮೆ ಪವಿತ್ರತೆಯಲ್ಲಿದ್ದವರು ಕರ್ತನೊಡನೆ ಬಹಳ ಕಡಿಮೆಯಾಗಿ ಸಹ ಭಾಗತ್ವ ಹೊಂದಿದ್ದರು. ಅಂತಹ ದೀನ ಕೆಲಸವನ್ನು ತುಚ್ಛೀಕರಿಸಬಹುದು ಮತ್ತು ಉದ್ಯೋಗವನ್ನು ಧಿಕ್ಕರಿಸುವುದು, ನಂಬಿಕೆಯಿಂದ ಜೀವಿಸುವುದು ಅಂದರೆ ಕೆಲಸವಿಲ್ಲದೆ ಜೀವಿಸುವುದು ಎಂಬ ಮಾತಿನಂತೆ ನಡೆದುಕೊಳ್ಳುತ್ತಿದ್ದರು. ಇಂತಹ ಸಂಗತಿಗಳನ್ನು ಅಪೋಸ್ತಲನು ತಾನೇ ನಿರ್ಧಾರಾತ್ಮಕವಾಗಿ ಆಕ್ಷೇಪಿಸುತ್ತಾ, ಕೆಲಸ ಮಾಡಲೊಲ್ಲದವನು ಊಟ ಮಾಡಬಾರದು, 2 ಥೆಸಲೋನಿಕ 3:10 ಎಂತಲೂ, ಕಳುವು ಮಾಡುವವನು ಇನ್ನು ಮೇಲೆ ಕಳುವು ಮಾಡದೆ ಕೈಯಿಂದ ಯಾವುದೊಂದು ಒಳ್ಳೆಯ ಉದ್ಯೋಗವನ್ನು ಮಾಡಿ ದುಡಿಯಲಿ, ಎಫೆಸ 4:28 ಎಂತಲೂ ಹೇಳಿದ್ದಾನೆ. ತಾವು ಕೇವಲ ವಿಶ್ವಾಸದಿಂದಲೇ ಜೀವಿಸಬೇಕೆಂಬುದು ದೇವರ ಚಿತ್ತವಾಗಿದೆ ಎಂದು ತಪ್ಪಾಗಿ ಭಾವಿಸುವ ಹಲವರು ಕೆಲವೊಮ್ಮೆ ತಾವು ದುಡಿಯದೇ ಇರುವ ಹಣಕ್ಕಾಗಿ ಊಟ ಬಟ್ಟೆಗಳಿಗಾಗಿ ಬೇಡುವ ಧೈರ್ಯ ಮಾಡುತ್ತಾರೆ. ಅಂತಹವರೆಲ್ಲರೂ ಕೆಟ್ಟವರೆಂದು ತಿಳಿಸಲು ಇಷ್ಟಪಡುವುದಿಲ್ಲ. ಆದರೆ ಕರ್ತನ ಜನರಲ್ಲಿ ಕೆಲವರು ತಪ್ಪು ಬೋಧನೆ ಮತ್ತು ಅವರ ಕರೆಯ ಲಕ್ಷಣಗಳನ್ನು ತಪ್ಪಾರ್ಥ ಮಾಡಿಕೊಂಡಿರುವ ಮನೋವೃತ್ತಿಯವರಾಗಿರುತ್ತಾರೆ ಎಂಬುದು ನಮ್ಮ ನಂಬಿಕೆ. ಇಂತಹ ಪ್ರಾರ್ಥನೆಗಳನ್ನು ದೇವರ ಚಿತ್ತಕ್ಕೆ ಅನುಸಾರವಾಗಿರದಿದ್ದರೂ ಕರ್ತನು ಕೆಲವೊಮ್ಮೆ ಅಂತಹವರ ಪ್ರಾರ್ಥನೆಗಳನ್ನು ಕೇಳಿ ಉತ್ತರಿಸುತ್ತಾನೆ ಎಂಬುದರ ಬಗ್ಗೆ ನಮಗೆ ಯಾವುದೇ ತಕರಾರಿಲ್ಲ. ದೇವರಿಗೆ ಸಂತೋಷವನ್ನು ನೀಡಬಹುದೆಂದು ನೂತನ ಸೃಷ್ಟಿಗಳು ನೇರವಾಗಿ ಮತ್ತು ವಿಶಿಷ್ಟವಾಗಿ ಅಪೋಸ್ತಲರುಗಳ ಸೂಚನೆಗಳನ್ನು ಅಭ್ಯಾಸಗಳನ್ನು ಅನುಸರಿಸುವುದು ಉಚಿತವಾದ ಒಂದು ಕ್ರಮವೆಂದು ನಾವು ನಂಬುತ್ತೇವೆ. ಅವರುಗಳನ್ನು ನೂತನ ಸೃಷ್ಟಿಗಳೆಂದು ಪರಿಗಣಿಸುವುದು ಅವರುಗಳು ಈ ಲೋಕದ ಆಶೀರ್ವಾದಗಳು ತನ್ನ ಸೃಷ್ಟಿಕರ್ತನೊಂದಿಗೆ ಐಕ್ಯತೆಯಲ್ಲಿರುವ ಸ್ವಾಭಾವಿಕ ಮಾನವನಿಗೆ ಸೇರಿದೆ ಎಂಬ ಸತ್ಯವನ್ನು ಅವರು ಗ್ರಹಿಸಿದ್ದಾರೆ ಮತ್ತು ಈ ಕಾರಣದಿಂದಾಗಿ ಅದು ಕ್ರಿಸ್ತನಲ್ಲಿ ತೋರುವ ವಿಶ್ವಾಸದ ಮೂಲಕ ದೇವರ ಮುಂದೆ ಸಮರ್ಪಿಸಲ್ಪಟ್ಟ ವಿಶ್ವಾಸಿಗಳಿಗೂ ದೊರೆಯುತ್ತದೆ ಎಂದು ಪರಿಗಣಿಸಲಾಗಿದೆ ಎಂಬ ಅಭಿಪ್ರಾಯವನ್ನು ನೀಡುತ್ತದೆ. ನೂತನ ಸೃಷ್ಟಿಗಳಿಗೆ ಒದಗಿ ಬರಲಿರುವ ಪರಲೋಕದ ಶ್ರೇಷ್ಠ ಆತ್ಮೀಕ ಆಶೀರ್ವಾದಗಳ ಬದಲಾಗಿ ಅವರು ಅರ್ಪಿಸುವ, ಪ್ರತಿಷ್ಠೆಗೊಳಿಸುವ, ನಿವೇದಿಸುವ, ಬಲಿಪೀಠದ ಮೇಲೆ ಸಮರ್ಪಿಸುವ ಈ ಮಾನವ ಹಕ್ಕುಗಳು ಸುವಾರ್ತಾ ಯುಗದಲ್ಲಿ ಕರೆಯಲ್ಪಡುವ ವಿಶ್ವಾಸಿಗಳಿಗೆ ದೊರೆಯುತ್ತವೆ. ಪರಲೋಕದ ಅನುಕೂಲಗಳು ಮತ್ತು ನಿರೀಕ್ಷೆ ಮುಂತಾದವುಗಳ ಬದಲಾಗಿ ದೇವರಿಗೆ ಈಗಾಗಲೇ ಪ್ರತಿಷ್ಠೆಗೊಳಿಸಿರುವ ಅಥವಾ ಸಮರ್ಪಿಸಿರುವ ಈ ಲೋಕದ ಹಕ್ಕುಗಳನ್ನು ನೂತನ ಸೃಷ್ಟಿಗಳು ಕೇಳಿಕೊಳ್ಳುವುದನ್ನು ಹಕ್ಕಿನಿಂದ ಕೇಳುವುದಲ್ಲ ಎಂದು ಯಾವ ವಿವೇಚನಾ ಪ್ರಕ್ರಿಯೆಯಲ್ಲಿ ಹೇಳಬಹುದು? ಆತನ ವಿವೇಕವು ನಮಗೆ ಉತ್ತಮವೆಂದು ಕಂಡುಕೊಳ್ಳುವಂತೆ ಈ ರೀತಿಯಲ್ಲಿ ಅಂತಹ ಲೌಕಿಕ ಸಂಗತಿಗಳಿಗಾಗಿ ಸಮಗ್ರವಾಗಿ ಕರ್ತನನ್ನು ಕೇಳಿಕೊಳ್ಳುವುದು ಒಂದು ಸಂಗತಿಯಾದರೆ, ಮತ್ತೊಬ್ಬರಿಗೆ ಅಂದರೆ ಆತ್ಮೀಕವಾಗಿ ಅಲ್ಲ, ದೈಹಿಕವಾಗಿ ನಮಗೆ ಪ್ರಿಯರಾದವರಿಗೆ ಆಶೀರ್ವಾದಗಳನ್ನು ಕೇಳಿಕೊಳ್ಳುವುದು ಮತ್ತೊಂದು ಸಂಗತಿ. ಪರಂತು ನಮ್ಮೆಲ್ಲರ ಕೋರಿಕೆಗಳಲ್ಲಿ ಕರ್ತನ ಪ್ರೀತಿ ಮತ್ತು ವಿವೇಕವು ನಮ್ಮದಕ್ಕಿಂತ ಶ್ರೇಷ್ಠವಾದದ್ದು ಎಂದು ಗ್ರಹಿಸಬೇಕು. ಎಲ್ಲಾ ಸಂಗತಿಗಳಲ್ಲಿ ಆತನ ಚಿತ್ತಕ್ಕೆ ಪೂರ್ಣವಾಗಿ ಒಪ್ಪಿಸಿಕೊಡುವುದನ್ನು ಗ್ರಹಿಸುವುದು ಮಾತ್ರವಲ್ಲ, ಅದನ್ನು ಅಂತಹ ಭಿನ್ನಹಗಳಲ್ಲಿ ವ್ಯಕ್ತಪಡಿಸಬೇಕು. ದೇವರ ವಾಕ್ಯಗಳ ಮೂಲಕ ಸರಿಯಾದ ರೀತಿಯಲ್ಲಿ ಬೋಧಿಸಲ್ಪಟ್ಟ ನೂತನ ಸೃಷ್ಟಿಗಳು ಮತ್ತು ಅದರ ಸ್ಫೂರ್ತಿಯನ್ನು ಮೆಚ್ಚಿಕೊಳ್ಳುವವರು ಅದರ ಆತ್ಮೀಕ ಹಿತಾಸಕ್ತಿಗಳು ಯಾವುದೇ ಲೌಕಿಕ ಕ್ಷೇಮಾಭಿವೃದ್ಧಿಗಳಿಗಿಂತ ಎಷ್ಟೋ ಹೆಚ್ಚಾದುದೆಂದು ಅವುಗಳಿಗೆ ಬೆಲೆ ಕೊಡಬೇಕು ಮತ್ತು ಅವುಗಳನ್ನು ಖಂಡಿತವಾಗಿಯೂ ಅಪೇಕ್ಷಿಸತಕ್ಕದ್ದು. ದೇಹದಲ್ಲಾಗುವ ಇಂತಹ ಅನುಭವಗಳು ಮಾತ್ರವೇ ನೂತನ ಸ್ವಭಾವದ ಬೆಳವಣಿಗೆಗೆ ಮತ್ತು ದೇವರ ರಾಜ್ಯದ ಸಿದ್ಧತೆಗೆ ಬಹಳಷ್ಟು ಲಾಭದಾಯಕವಾಗಿರುತ್ತದೆ. ಯೋಧನ ಬದಲಾಗಿ ನಮ್ಮ ಕರ್ತನು ತಾನೇ ಆರಿಸಿಕೊಂಡ ಅಪೋಸ್ತಲನ ಅನುಭವಗಳ ಬಗ್ಗೆ ಉಳಿದೆಲ್ಲವುಗಳಿಗಿಂತ ಹೆಚ್ಚಾಗಿ ಹೊಸ ಒಡಂಬಡಿಕೆಯು ವ್ಯವಹರಿಸುತ್ತದೆ ಮತ್ತು ಇದು ಆತನು ಕ್ರಿಸ್ತನನ್ನು ಧಮಸ್ಕದ ಹಾದಿಯಲ್ಲಿ ಅಂಗೀಕರಿಸುವುದರಿಂದ ಪ್ರಾರಂಭಗೊಳ್ಳುತ್ತದೆ. ಆತನ ವಿವಿಧ ಅನುಭವಗಳನ್ನು ನೋಡುವ ನಾವು ಆತನು ತನಗೆ ನೀಡಲ್ಪಟ್ಟ ಅದ್ಭುತ ಕಾರ್ಯಗಳನ್ನು ಮಾಡುವ ವರವನ್ನು ಕಾರ್ಯಗತಗೊಳಿಸಿದ್ದಲ್ಲದೆ ನಂತರ ಸಭೆಯಲ್ಲಿ ಆತನು ಅದನ್ನು ಸತ್ಯಕ್ಕೆ ಬರುವವರ ಪ್ರಕರಣಗಳಲ್ಲಿಯೂ ಇನ್ನೂ ಹೆಚ್ಚಾಗಿ ಪ್ರಯೋಗಿಸಿದನು. ಆದರೆ
ದಾಖಲೆಗಳು ತೋರಿಸುವಂತೆ ಗುಣಪಡಿಸುವ ಈ ಶಕ್ತಿಯನ್ನು ಆತನು ತನಗಾಗಿಯಾಗಲಿ ಅಥವಾ ನಮ್ಮ ಮುಂದೆ ಭಕ್ತರೆಂದು ಪೂರ್ಣವಾಗಿ ಪ್ರತಿಷ್ಠಿಸಿಕೊಂಡವರು ಎಂದು ತೋರಿಸಿಕೊಳ್ಳುವವರಿಗಾಗಿ ಎಂದಿಗೂ ಉಪಯೋಗಿಸಲಿಲ್ಲ. ಅಂದಿನಿಂದ ಭಕ್ತರು ಕಾಯಿಲೆಗಳಿಂದ ಮುಕ್ತರಾಗಿದ್ದರು ಎಂದಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ತಿಮೋತೇನಿಗೆ ನಾವು ಈಗ ಹೆಸರಿಸುವ ದೀರ್ಘಕಾಲೀನ ಅಜೀರ್ಣತೆ ಇತ್ತು ಎಂಬುದು ನಮಗೆ ತಿಳಿದದೆ ಮತ್ತು ಎಫಾಫ್ರೊದೈತನು ಅಸ್ವಸ್ಥನಾಗಿದ್ದನು ಎಂಬುದನ್ನು ಮರೆಮಾಚಿರುವುದಿಲ್ಲ. ಹೌದು, ಅವನು ರೋಗದಲ್ಲಿ ಬಿದ್ದು ಸಾಯುವವನಾಗಿದ್ದನೆಂಬುದು ನಿಜವೇ. ಫಿಲಿಪ್ಪಿ 2:27. ಇದು ಆತನ ಪಾಪದ ದೆಸೆಯಿಂದಲ್ಲ, ಆದರೆ ಕ್ರಿಸ್ತನ ಕೆಲಸದ ನಿಮಿತ್ತ ಸಾಯುವ ಹಾಗಿದ್ದನು. ಫಿಲಿಪ್ಪಿ 2:30. ಈ ಎರಡನೆಯವನ ವಿಷಯದಲ್ಲಿ ಕರ್ತನು ಯಾವ ವಿಶೇಷವಾದ ಆಹಾರ ಅಥವಾ ಔಷಧಿಯನ್ನು ಕರ್ತನು ಆಶೀರ್ವಾದದಾಯಕವಾಗಿ ಸಂತೋಷದಿಂದ ಒದಗಿಸಿದನೆಂದು ನಮಗೆ ತಿಳಿಯದು ಎಂಬುವಂಥದ್ದೇ.